ಏನಿದೆ ಗೊತ್ತಾಗ್ತಲ್ವಲ್ಲ? ಹುಡುಗ ಮುದ್ದಾಗಿದ್ದಾನೆ, ನನ್ಗೇನು ಒಪ್ಪಿಗೆ ಇದೆ, ನಿನ್ಗೆ ಓಕೆನಮ್ಮ? ಅಲ್ಲ ಏನ್ ಹೇಳ್ತು? ನನ್ ಮಗಳು ನಿಮ್ ಜೊತೆ 2 ನಿಮಿಷ ಪರ್ಸನಲ್ ಆಗಿ ಮಾತಾಡ್ಬೇಕಂತೆ, ದಯ ಮಾಡಿಸಿ. ನನ್ ಜೊತೆ ನಾಯಿ ಮಾತಾಡ್ಬೇಕಂಗೇನ್ ಗೊತ್ತಾಗ್ತಲ್ವಲ್ಲಪ್ಪ? ಏ ನಾಯಿ ಮುದ್ದೆ ಅದೇನ್ ಬೊಗಳು? ಇದ್ಗೆ ನಾಯಿ ಭಾಷೆಲ್ ಮಾತಾಡ್ಬೇಕು, ನಮ್ಮ ಭಾಷೆಲ್ಲ ಮಾತಾಡ್ಬೇಕು. ಇನ್ನೂ ಬಂಗಾರು ಅದೇನ್ ಬಗಳಲ್ಲ ನಿನ್ ಗತಿ ಹಿಂಗ ಆಗ್ಬಾರ್ದಾಗಿತ್ತು. ಏನು ಸಿಗದೆ ಏನು? ಏ ಅದೇನ್ ಕೆಲ್ಸ ಅಲ್ಲಿ ಕರೆಕ್ಟ್ ಆಗಿ ಬೊಗಳು. ನಾಯಿ ಮಾತಾಡ್ತಾ ಇದ್ದಲ್ಲಪ್ಪ, ಎಂತ ಕಲಿಗಾಲ ಬಂತು. ನೀನ್ ಈ ತರ ಪೆಟ್ ಮುಂದೆ ಕಂಡಂತರ ಇದ್ರೆ ನಾಯಿನೂ ಮಾತಾಡತ್ತೆ, ಕೋಳಿನೂ ಮಾತಾಡತ್ತೆ, ಕ್ರಿಮಿ ಕೀಟಗಳು ಮಾತಾಡತ್ತೆ. ಅಲ್ಲ ಕಣೋ, ನನ್ ಬಾಯಿ ಯಾಕೋ ಹಾಳು ಮಾಡ್ದೆ, ನಿನ್ ಕೈ ಏನು ಕಿಚ್ಚಕ್ಕಾಗ್ಲಿಲ್ಲ ಅಂದ್ಮೇಲೆ ನಾನು ನಿನ್ ಯಾಕೋ ಮದ್ವೆ ಆದೆ? ಅಲೋ ಅಲೋ, ನನಗೆ ನಾಯಿ ದೋಸ ಅದೇ ಅಂತ ನಿನ್ನ ಮದ್ವೆ ಆಗಿರೋದು ಒಂದ್ ದಿನಕ್ಕೆ, ನಿನ್ನ ಮದ್ವೆ ಆದ್ರೆ ಒಂದ್ ದಿನಕ್ಕೆ ದೋಸ ಮುಗೀತದೆ. ಆಮೇಲೆ ಹರಿಪ್ರಿಯ ತರ ಸುಂದರವಾಗಿರೋ ಹುಡುಗಿನ ಮದ್ವೆ ಐತಿ ನಮ್ಮ. ನಿನ್ ಯೋಗ್ಯತೆಗೆ ನಾ ಸಿಕ್ಕಿರೋದೇ ಗ್ರೇಟ್. ನನ್ ಸೀಸನ್ ಬಂದ್ರೆ ನನಗೆ ಎಷ್ಟ್ ಡಿಮ್ಯಾಂಡ್ ಇರುತ್ತೆ ಗೊತ್ತಾ? ನಾನು ರೋಡ್ ಅಲ್ಲಿ ಕ್ಯಾಟ್ ವಾಕ್ ಮಾಡ್ಕೊಂಡು ನಡೀತಿದ್ರೆ ನಮ್ಮ ಅಕ್ಕಪಕ್ಕದ ಮನೆ ನಾಯಿಗಳೆಲ್ಲ ನನ್ ಹಿಂದೆ ವಾಕ್ ಮಾಡ್ಕೊಂಡ್ಬರತ್ತೆ. ಪಾರ್ಕ್ ಅಲ್ಲಿ ಆಟ ಆಡ್ತಾ ಇದ್ರೆ ಫಾರಿನ್ ಬ್ರೀಡ್ ಎಲ್ಲ ನನ್ಗೆ ಕಣ್ಣೊಡೆಯತ್ತೆ. ಅಂತದಲ್ಲಿ ನನ್ ಎಲ್ಲಾ ಫಾರಿನ್ ಬ್ರೀಡ್ ಬಿಟ್ಟು ಇಂತ ಲೋಕಲ್ ಬ್ರೀಡ್ ನಮ್ಮ ಮದ್ವೆ ಆದ್ನಲ್ಲ, ನಂದೇ ಮಿಸ್ಟೇಕ್. ಅಲೋ ಅಲೋ ಅಲೋ, ನಾಯಿ ಬಿಟ್ರೆ ಬೆಳಗಾನ ಹಿಂಗೆ ಬೊಗಳುತ್ತಿದೆ ನೋಡು. ಇವತ್ತೊಂದು ದಿನ ನಿಮ್ಮ ಅಮ್ಮನ ಹತ್ರ ಮೇಂಟೈನ್ ಮಾಡ್ಬಿಟ್ಟು ನಿನ್ನ ಕೈ ಮುಗಿತೀನಿ. ಇದೇ ಫಸ್ಟ್ ಟೈಮ್ ಅನ್ಸ್ತದೆ, ಫಸ್ಟ್ ನೈಟೇ ಬ್ಯಾಡ ಅಂತ ಆಚೆಗೆ ಬಂದಿರೋ ಏಕೈಕ ಗಂಡ್ಸು. ಇವತ್ತೊಂದು ದಿನ ನಿಮ್ಮ ಮಗುವಿನ ಹತ್ರ ಸುಳ್ಳಲ್ಲಿ ಮೇಂಟೈನ್ ಮಾಡ್ಬೇಕು, ಗೊತ್ತಾಯ್ತಾ? ನಾಯಿ ಮರಿಗಿರಿ ಹಾಕ್ಬಿಡತ್ತೇನೋ. ಇವಳ ಹರಿಪ್ರಿಯಾ ಹೆಂಗ್ಸೆಲ್ಲ ಬಂದಿದೆ, ಯಾರು ಇವ್ರೆಲ್ಲ? ಯಾರು ಅಂತ ಕೇಳಿದ್ರೆ ಏನಂತ ನಮ್ಮ ಹೇಳೋದು? ಊರ್ಗೆ ನಿಮ್ಗೆ ಏನಾದ್ರು ಸಂಬಂಧ ಇದೆಯಾ? ಸತ್ಯವಾಗ್ಲೂ ಇಲ್ಲ ಕಣೆ, ಯಾವ್ದೋ ಬೀದಿ ನಾಯ ಕರ್ಕೊಂಡು ವಾಕಿಂಗ್ ಹೋಗ್ತಾವಳೆ ಅನ್ಸತೆ.
ಬೀದಿ ನಾಯಿ ಅಂತೇನೋ. ಮದ್ವೆ ಆಗದಲ್ದಲೆ ಪ್ರಸ್ಥಾನ ಮಾಡ್ಕೊಂಡಲ್ಲ, ನೆನ್ಪಿಗಿಲ್ವ ನಿನ್ಗದು? ಇದಕ್ಕಿಂತ ಮುಂಚೆ ನಿಮ್ಗೆ ಮದ್ವೆ ಆಗಿ ಫಸ್ಟ್ ನೈಟು ಆಗಿದ್ಯಾ? ಯಾರು ಅವಳು, ಯಾರು? ಇಲ್ಲ ಇಲ್ವಾ? ಇಷ್ಟೊತ್ತವ್ರು ಹೇಳಿದ್ದೆಲ್ಲ ಈ ನಾಯಿ ಜೊತೆ ಮಾಡ್ಕೊಂಡ್ರ? ಫಸ್ಟ್ ನೈಟ್ ನಾಯಿ ಜೊತೆ ಮಾಡ್ಕೊಳಕ್ಕಿಂತ ನೀನು ಗೊಬ್ಬರಗಾಲನ? ಇನ್ನು ನಾನು ಈ ಮನೆಯಲ್ಲಿ ಇರಲ್ಲ. ಮಗಳೆ, ಹೆಂಡತಿ ಆದ್ಮೇಲೆ ಗಂಡನ್ ಮನೇನೆ ಶಾಶ್ವತ ನಮ್ಮ ಶಾಶ್ವತ. ಅವನು ಒಳ್ಳೆಯವನು ಕೆಟ್ಟವನು ಹೇಗ ಅವನ ಜೊತೆ ಸಂಸಾರ ಮಾಡಮ್ಮ? ಏ ನಾಯಿ, ಇಷ್ಟೆಲ್ಲ ಆಯ್ತಾರ ನಿನ್ನಿಂದನೆ, ನೀನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ಅಯ್ಯೋ 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 ದೇವರೇ, 2 ನಿಮಿಷ ಆಗಿಲ್ಲ, ಅವಾಗ್ಲೇ ಆ ನಾಯಿ ಜೊತೆ ಅರ್ಥ ಮಾಡ್ಕೊಳ್ಳ. ಚಿನ್ನ ಚಿನ್ನ ನಾನು ಹೇಳೋದು ಅರ್ಥ ಮಾಡ್ಕೊ, ಆ ಥರದ್ದು ಏನು ಆಗಿಲ್ಲ. ಬ್ಯಾಗ್ ಮರ್ತೋಗಿತ್ತು. ನಮ್ಮ ಸಂಸಾರದಲ್ಲಿ ನೀನು ನೋಡಿ ದೊಡ್ಡ ಹುಡುಗ ಆಗ್ಬಿಟ್ಟಿದ್ಯಾ, ನಿನ್ನ ಯಾವುದೇ ಕಾರಣಕ್ಕೂ ಸದಿಲ್ಲ. ಅದನ್ನ ನನ್ ಮಗಳಿಂದ ಕರ್ಕೊಂಡೋಗಿ ನೆರವೇರಿಸ್ಬಿಟ್ರೆ ನಿಮ್ ಸಂಸಾರ ಗಟ್ಟಿಯಾಗಿರುತ್ತೆ. ಅಲ್ಲಿ ಅಂದ್ರೆ ಮೂರು ತಿಂಗಳ ನಂತರ ಅಂತ ನನ್ನ ಮಾತ್ ಮೇಲೆ ನಂಬಿಕೆ ಇಟ್ಟು ನನ್ನ ಹತ್ರ ಬಂದಲ್ಲ, ಐ ಲವ್ ಯು ಕೋಣ. ನಿಜ ಹೇಳಿ, ಆ ಹುಡುಗಿಗೂ ಆ ನಾಯಿಗೂ ನಿಮ್ಗೆ ಏನು ಸಂಬಂಧ ಇಲ್ಲ? ಸತ್ಯವಾಗ್ಲೂ ಇಲ್ಲ ಕಡೆ, ಪದೇ ಪದೇ ನಾಯಿ ಜೊತೆ ಸಂಬಂಧ ಇಟ್ಕೊಳಕ್ಕೆ ನನ್ನ ಗೊಬ್ಬರ ಕಾಲನ. ಆ ತಂದೆ ಆಯ್ತದನ, ಯಾವ್ದೋ ಪಮ್ಮಿಯೋ ಟಾಮಿ ಯಾವ್ದೋ ಬಿದಿನಾಗಿ ಇರ್ಬೇಕು. ಹಾಗನ್ಬೇಡಿ ಹೇಳಿ ಅಂದ್ರೆ, ಹಾಗನ್ಬೇಡಿ. ನನ್ ಮಗಳು ಪತಿವ್ರತೆ, ನಿಮ್ ಗೊತ್ತಾ, ನಿಮ್ದೇ ಹೊಲ್ಕಿನಲ್ಲಿ ಒಂದ್ ಮಗು ಆಗಿದೆ. ನಾನ್ ನಿಮ್ಮಪ್ಪನ, ನಾನ್ ನಿಮ್ಮಪ್ಪ ಆಗ ಸಾಧ್ಯನಿಲ್ಲ, ಹೋಗಲೇ ನಾಯಿ. ನಾನು ಮತ್ತೆ ಹೋಗ್ತೀನಿ, ಮತ್ತೆ ಮತ್ತೆ ನಿಮ್ಮನ್ನ ನಂಬಲ್ಲ. ನಿನ್ ಗೆಸ್ಟಲ್ಲಿ ಹೇಳ್ಬೇಕು, ನಾನ್ ನಿಮ್ಮ ಅಪ್ಪ ಅಲ್ಲ, ಯಾವ್ದೋ ಬೀದಿ ನಾಯಿ ಇರ್ಬೇಕು. ನಿಂದಲ್ಲ ಕಣೋ ನಾಯಿ, ಕರೆಕ್ಟಾಗಿ ಹೇಳಿದ್ಯಾ, ನಿನ್ ತರ ಕಾಂಜಿ ಪಿಂಜಿ ಮುದುಕ ಹೂಬಿಗೆನೆ ಹುಡುಗಿ ಸಿಕ್ಕಿದ್ಮೇಲೆ ನಾನು ಎಷ್ಟು ಸುಂದರವಾಗಿದ್ದೀನಿ. ನನ್ಗೇನು ಆಗಿದೆ? ನನ್ ಕಣ್ ಸರಿ ಇಲ್ವಾ, ಮೂಗ್ ಸರಿ ಇಲ್ವಾ, ಉಪ್ ಸರಿ ಇಲ್ವಾ, ಅಥವಾ ನನ್ ಬಾಲ ಸರಿ ಇಲ್ವಾ? ಇದು ನನ್ನ ಎಕ್ಸ್ ಬಾಯ್ ಫ್ರೆಂಡ್ ಕೊಟ್ಟಿರೋ ಗಿಫ್ಟು.